ಒಂದು ಸರ್ವರಿಗೂ ದೃಷ್ಟಿ ಅನ್ನುವಂತ ಒಂದು ಏನು ಕಾನ್ಸೆಪ್ಟ್ ಇದೆ ಅದನ್ನ ಯಾರ್ಯಾರೆಲ್ಲ ಸದುಪಯೋಗ ಪಡಿಸಿಕೊಳ್ಳಬಹುದು ಅನ್ನುವಂತದ್ದು ನಾವು ಏನು ಡಿಸೈಡ್ ಮಾಡಿದೆವು ಅಂತ ಯಾರು ಬಂದು ಬಿಪಿಎಲ್ ಕಾರ್ಡ್ ಅನ್ನು ತೋರಿಸ್ತಾರೆ ಅವರಿಗೆ ಪೂರ್ತಿ ಉಚಿತವಾದಂತ ಟ್ರೀಟ್ಮೆಂಟ್ ಯಾರು ಎಪಿಎಲ್ ಕಾರ್ಡ್ ತರ್ತಾರೆ ಅವರಿಗೆ 50% ಕನ್ಸೆಷನ್ ಯಾರಿಗೆ ಯಾವುದೇ ಕಾರ್ಡ್ ಇಲ್ಲದೆ ಕೆಲವರು ಬಡ ರೋಗಿಗಳು ಬಂದರು ಸಮೇತ ಅವರಿಗೆ ಉಚಿತವಾಗಿ ಮಾಡ್ತೀವಿ ಕಣ್ಣಿನ ತಪಾಸಣೆಯ ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಣ್ಣಿನ ತಪಾಸಣೆ ಅಂತ ಹೇಳುವಾಗ ಎಲ್ಲರೂ ಕೂಡ ಮುಂದೆ ಬರುವುದಿಲ್ಲ ನನ್ನ ಕಣ್ಣು ಸರಿ ಉಂಟು ನಾನು ಯಾಕೆ ಹೋಗಬೇಕು ಅನ್ನುವಂತ ಪ್ರಶ್ನೆ ಬರುತ್ತೆ ಈ ಒಂದು ಬಗ್ಗೆ ಜನರಿಗೆ ಒಂದು ಅರಿವನ್ನ ನಿಮ್ಮ ಪರವಾಗಿ ನೀವು ಕೊಡುದಾದ್ರೆ ಏನು ಹೇಳ್ತೀರಾ 40 ವರ್ಷ ಮೇಲ್ಪಟ್ಟವರಿಗೆ ಸಮೀಪ ಕಾಣದೇ ಇರುವುದೊಂದು ಪ್ರಕೃತಿ ನಿಯಮ ಇಲ್ಲಿ ಒಂದು ಬಾರಿ ಕಣ್ಣಿನ ವೈದ್ಯರ ಹತ್ರ ಹೋಗಿ ತೋರಿಸಿ ಕನ್ನಡಕವನ್ನು ಬರ್ಕೊಟ್ರೆ ಕನ್ನಡಕವನ್ನು ಇಡುವ ಒಂದು ಪ್ರಯತ್ನ ಮಾಡಿ ಪ್ರಸಾದ್ ನೇತ್ರಾಲಯದ ಆಸ್ಪತ್ರೆಯಲ್ಲಿ ಕನ್ನಡಕವನ್ನು ಇಡದೇನೆ ಕಣ್ಣು ನೋಡುವಂಥ ವಿಶೇಷ ರೀತಿಯ ಉಪಕರಣಗಳು ಮತ್ತು ಟೆಕ್ನಾಲಜಿ ಸಮೇತ ನಮ್ಮ ಹತ್ರ ಇದೆ ಈಗ ನೀವು ಹೇಳಿದ್ರಿ ಬಹಳ ಒಂದು ಇಂಟೀರಿಯರ್ ಜಾಗಗಳಿಗೆ ಒಂದು ವಾಹನವನ್ನು ನಾವು ತಗೊಂಡು ಹೋಗ್ತಾ ಇದ್ದೀವಿ ಅಂತ ಖಂಡಿತವಾಗಿಯೂ ಅಲ್ಲಿಯ ಒಂದು ಜನರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಸಲ ಅವರು ನಮಗೆ ಟ್ರೀಟ್ಮೆಂಟ್ ಕೊಡ್ಬೋದು ಇನ್ನೊಂದು ಸಲ ನಮಗೆ ಬೇಕು ಅಂತ ಹೇಳಿದ್ರೆ ಅವಾಗ ನಮ್ಮ ಹತ್ರ ಹಣ ತಗೊಳ್ತಾರಾ ಈ ಒಂದು ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್ ನಾವು ರೆಗ್ಯುಲರ್ ಆಗಿ ಒಂದು ದಿವಸ ಫಿಕ್ಸ್ ಮಾಡಿರ್ತೀವಿ 15 ದಿವಸಕ್ಕೆ ಒಂದು ಸತಿ ಆ ಒಂದು ಏರಿಯಾಕ್ಕೆ ಅದೇ ದಿವಸಕ್ಕೆ ಹೋದಾಗ ಯಾರಿಗೆ ಫ್ರೀ ಮಾಡಿದ್ರೆ ಅವ್ರಿಗೆ ಫ್ರೀ ಮಾಡ್ತಾ ಇರ್ತೇವೆ ಅವರು ಬಿಪಿಎಲ್ ಕಾರ್ಡ್ ಬಂದು ತೋರಿಸಬೇಕು ಬಿಪಿಎಲ್ ಕಾರ್ಡ್ ಬಂದು ತೋರಿಸಿದ್ರೆ ಫ್ರೀ ಮಾಡ್ತೇವೆ ಬಿಪಿಎಲ್ ಕಾರ್ಡ್ ತರದಿದ್ದರೆ ಅದು ಚಾರ್ಜ್ ಮಾಡಬೇಕಾಗ್ತದೆ ನಮಸ್ಕಾರ ವೀಕ್ಷಕರೇ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಅರ್ಪಿಸುವ ದೃಷ್ಟಿ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಖಿತಾ ಎಸ್ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಇಲ್ಲಿನ ಸಂಸ್ಥೆಯ ನಿರ್ದೇಶಕರು ಹಾಗೆ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಾಡೋಜ ಡಾಕ್ಟರ್ ಕೃಷ್ಣ ಪ್ರಸಾದ್ ಗೂಡ್ಲು ಅವರಿದ್ದಾರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇದೇ ಬರುವ ಆಗಸ್ಟ್ 30ನೇ ತಾರೀಕಿನಂದು ನಡೆಯಲಿರುವಂತಹ ಸರ್ವರಿಗೂ ದೃಷ್ಟಿ ಅನ್ನುವಂತಹ ಒಂದು ಕಾರ್ಯಕ್ರಮದ ಕುರಿತಾಗಿ ಇವತ್ತಿನ ನಮ್ಮ ದೃಷ್ಟಿ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವ ಎಸ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಡಾಕ್ಟರ್ ಚೆನ್ನಾಗಿದ್ದೀನಿ ಎಸ್ ನಾನು ಹೇಳಿದ ಹಾಗೆ ಸರ್ವರಿಗೂ ದೃಷ್ಟಿ ಅನ್ನುವಂಥ ಒಂದು ವಿಚಾರದ ಬಗ್ಗೆ ನಾವು ಮಾತನಾಡಲಿಕ್ಕಿದ್ದೇವೆ ಸರ್ವರಿಗೂ ದೃಷ್ಟಿ ಅಂದರೆ ಏನು ಡಾಕ್ಟರ್ ಪ್ರಸಾದ್ ನೇತ್ರಾಲಯ ಪ್ರಾರಂಭವಾಗಿ ಇಂದಿಗೆ 21 ವರ್ಷ ಸಂದಿದೆ ಉಡುಪಿಯಲ್ಲಿ ಪ್ರಾರಂಭವಾದಂಥ ಪ್ರಸಾದ್ ನೇತ್ರಾಲಯ ಮತ್ತು ಉಡುಪಿಯಿಂದ ನಾವು ಕಳೆದ 10 ವರ್ಷದ ಹಿಂದೆ ಮಂಗಳೂರಿಗೆ ಬಂದ್ವಿ ಮತ್ತು ಸುಳ್ಯ ತೀರ್ಥಹಳ್ಳಿಯಲ್ಲಿ ನಮ್ಮ ಶಾಖೆಗಳನ್ನು ಹೊಂದಿದೆ ಪ್ರಸಾದ್ ನೇತ್ರಾಲಯ ಕೇವಲ ಒಂದು ಪೇಷಂಟಿಗೆ ಹಣವನ್ನು ಕೊಟ್ಟು ಟ್ರೀಟ್ ಮಾಡೋ ಸಂಸ್ಥೆ ಅಷ್ಟೇ ಅಲ್ಲ ನಾವು 40%ಕ್ಕಿಂತ ಹೆಚ್ಚು ಚಾರಿಟೇಬಲ್ ಆ್ಯಕ್ಟಿವಿಟಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಯಾವ ನಮ್ಮನೆ ಚಾರಿಟೇಬಲ್ ಆ್ಯಕ್ಟಿವಿಟಿ ಅಂತ ಹೇಳಿದರೆ ಉಚಿತವಾದ ಫ್ರೀ ಐ ಕ್ಯಾಂಪ್ಗಳು ಉಚಿತವಾದ ಕನ್ನಡಕವನ್ನು ಜನರಿಗೆ ಕೊಡೋದು ಉಚಿತವಾದ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡೋದು ಇಂಥ ಒಂದು ಕೆಲವೊಂದು ಮಹತ್ತರ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ತಮ್ಮ ಮಾಹಿತಿಗೆ ಹೇಳಬೇಕಂತ ಹೇಳಿದರೆ ಕರ್ನಾಟಕ ರಾಜ್ಯದ 7 ಜಿಲ್ಲೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಹಾವೇರಿ ಹಾಸನ ಜಿಲ್ಲೆಗಳನ್ನು ಸೇರಿ ಕರ್ನಾಟಕದ 7 ಜಿಲ್ಲೆಯಲ್ಲಿ ಕ್ಯಾಂಪು ಅದರ ಜೊತೆಗೆ ಮಧ್ಯೆ ಮಧ್ಯದಲ್ಲಿ ಇತ್ತೀಚೆಗೆ ಹಿರಿಯೂರಿನಲ್ಲಿ ಒಂದು ಕ್ಯಾಂಪ್ ಮಾಡಿದ್ವಿ ಮಕ್ಕಳ ಉಚಿತ ಕಣ್ಣಿನ ಶಿಬಿರ ಅದರ ಜೊತೆಗೆ ನೆರೆ ರಾಜ್ಯದಾದಂಥ ಕೇರಳ ಮತ್ತು ಗೋವಾದಲ್ಲೂ ಸಮೇತ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ಮಾಡಿದ್ದೇವೆ ನಮ್ಮ ಗೋವಾದ ಮುಖ್ಯಮಂತ್ರಿಯಾದಂಥ ಡಾಕ್ಟರ್ ಪ್ರಮೋದ್ ಸಾವಂತರು ನನಗೆ ಆತ್ಮೀಯರು ಅವರ ಒಂದು ರಿಕ್ವೆಸ್ಟಿಂದಾಗಿ ನಾವು ಕಳೆದ 1 ವರ್ಷದ ಹಿಂದೆ ಗೋವನ್ನು ನಾವು
ಅಂಧಮುಕ್ತ ಗೋವಾ ಅಂತ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ವಿ. ಈ ನಿಟ್ಟಿನಲ್ಲಿ 27 ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳು, ಉಚಿತವಾದಂಥ ಕನ್ನಡಕ ವಿತರಣೆ, ಮತ್ತು ಅವೆಲ್ಲ ರೋಗಿಗಳನ್ನು ಟ್ರೈನ್ ಮುಖಾಂತರ ಪ್ರಸಾದ್ ನೇತ್ರಾಲಯಕ್ಕೆ ನಾವು ಕರೆದುಕೊಂಡು ಬಂದು ಉಚಿತವಾದಂಥ ಸರ್ಜರಿಯನ್ನು ಮಾಡಿ ನಾವು ಆ ರೋಗಿಗಳನ್ನು ನಾವು ಗೋವಾಕ್ಕೆ ಬಿಟ್ಟು ಬಂದಿದ್ದೀವಿ. ದೇವರ ಕೃಪೆಯಿಂದ ಇವತ್ತು ತನಕನೂ ಯಾವುದೇ ರೋಗಿಗೆ ಯಾವುದೇ ಆಪರೇಷನ್ನು ತೊಂದರೆ ಆಗಲಿಲ್ಲ. ಇದಾದ ಮೇಲೆ ಕಳೆದ ವರ್ಷ ಪ್ರಸಾದ್ ನೇತ್ರಾಲಯವನ್ನು ಗುರುತಿಸಿ ಗುಜರಾತಿನ ವಡ್ನಗರ್ನಲ್ಲಿ ಒಂದು ಬೃಹತ್ ಕಣ್ಣಿನ ಶಿಬಿರವನ್ನು ಮಾಡುವಂಥ ಅವಕಾಶ ನಮಗೆ ದೊರಕಿ ಬಂತು. ಈ ವಡ್ನಗರ್ ಭಾರತ ದೇಶದ ಪ್ರಧಾನಮಂತ್ರಿಯವರಾದಂಥ ಶ್ರೀಯುತ ನರೇಂದ್ರ ಮೋದಿಯವರ ಹುಟ್ಟೂರು. ಅಲ್ಲಿ ನಾವು 1000ಕ್ಕಿಂತಲೂ ಹೆಚ್ಚು ಜನ ರೋಗಿಗಳನ್ನು ಪರೀಕ್ಷೆ ಮಾಡಿ 180 ಜನರಿಗೆ ಉಚಿತವಾದ ಕನ್ನಡಕವನ್ನು ಕೊಟ್ಟು 750 ಜನಕ್ಕಿಂತಲೂ ಅತಿ ಹೆಚ್ಚು ಜನರಿಗೆ ಉಚಿತ ಕನ್ನಡಕವನ್ನು ಪ್ರಸಾದ್ ನೇತ್ರಾಲಯ ನೀಡಿರುತ್ತದೆ. ಇದಕ್ಕೆ ಕಾರಣಕರ್ತರಾದಂಥ ಶ್ರೀಯುತ ಸೋಮ್ಬಾಯಿ ಮೋದಿಯವರು, ಪ್ರಧಾನಮಂತ್ರಿಯವರ ಹಿರಿಯಣ್ಣನಿಗೆ ನಾನು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಸರ್ವರಿಗೂ ದೃಷ್ಟಿ, ನೀವು ಕೇಳಿದಿರಿ ಇದೆಲ್ಲ ಆಗಬೇಕಾದ್ರೆ ನಾವು ಯಾಕೆ ಈ ಸ್ಟೋರಿಯನ್ನು ಹೇಳಿದೆ ಅಂತ ಹೇಳಿದರೆ, ನಮ್ಮೆಲ್ಲ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳಲ್ಲಿ ನಾವು ಯಾವುದೇ ಒಂದು ಕಣ್ಣಿನ ಪರೀಕ್ಷೆ ಮಾಡಿದರೂ ಕೆಲವೇ ಪರೀಕ್ಷೆಗಳನ್ನು ಮಾತ್ರ ಅಲ್ಲಿ ಮಾಡಲಿಕ್ಕಾಗ್ತದೆ. ಉಳಿದ ಏನೇ ತೊಂದರೆ ಇದ್ದರೂ ರೋಗಿಗಳನ್ನು ಮಾತ್ರ ಆಸ್ಪತ್ರೆಗೆ ಬರಲಿಕ್ಕೆ ಹೇಳ್ತೇವೆ. ಆದರೆ ನಾವು ಒಂದು ಕ್ಯಾಂಪಿಗೆ ಒಂದು 500 ರೋಗಿಗಳನ್ನು ಹೋಗಿ ಪರೀಕ್ಷೆ ಮಾಡಿದರೆ ಒಂದು 50ರಿಂದ 75 ಜನರಿಗೆ ಕಣ್ಣಿನಲ್ಲಿ ಸಮಸ್ಯೆ ಇದ್ದವರಿದ್ದರೆ ಅವ್ರಿಗೆ ನಾವು ಆಸ್ಪತ್ರೆ ಬರಲಿಕ್ಕೆ ಹೇಳ್ತೇವೆ, ಉಚಿತವಾದ ಟ್ರೀಟ್ಮೆಂಟ್ ಕೊಡ್ತೇವೆ ಎಂಬ ಮಾತನ್ನು ಅವ್ರಿಗೆ ಹೇಳಿರ್ತೀವಿ. ಆದರೆ ರೋಗಿಗಳು ಬರುವುದಿಲ್ಲ. ಈ ನಿಟ್ಟಿನಲ್ಲಿ ಈ ಒಂದು ತೊಂದರೆಯನ್ನು ಹೋಗಲಾಡಿಸ್ಲಿಕ್ಕೆ ಮನೆ ಮನೆಗೆ ಕಣ್ಣು ಅಂದರೆ ಸರ್ವರಿಗೂ ದೃಷ್ಟಿ ಎಂಬ ಒಂದು ಕಾರ್ಯಕ್ರಮವನ್ನು ನಾವು ಪ್ರಸಾದ್ ನೇತ್ರಾಲಯ ಮೂಲಕ ನಾವು ಮಾಡಲು ಇಚ್ಛಿಸ್ತಾ ಇದ್ದೇವೆ. ಓಕೆ, ಈ ರೀತಿಯಾಗಿ ಸರ್ವರಿಗೂ ದೃಷ್ಟಿ ಎನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲನೇದಾಗಿ ನೀವು ಹೇಳಿದ್ರಿ ಪ್ರಸಾದ್ ನೇತ್ರಾಲಯ ಇಂದಿಗೆ 21 ವರ್ಷಗಳನ್ನು ಕಂಪ್ಲೀಟ್ ಮಾಡಿದೆ ಅಂತ. ಈ ಒಂದು ವಿಚಾರಕ್ಕೆ ನಮ್ಮ ಒಂದು V4 ಪರವಾಗಿ ಹಾಗೆ ನಮ್ಮ ವೀಕ್ಷಕರ ಪರವಾಗಿ ಶುಭಾಶಯಗಳನ್ನು ನಿಮಗೆ ತಿಳಿಸ್ತಾ ಇದ್ದೀವಿ ಸರ್. ನೀವು ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ ಪ್ರಸಾದ್ ನೇತ್ರಾಲಯ ಎನ್ನುವಂಥದ್ದು ಯಾವ ಕಾರಣಕ್ಕಾಗಿ ಯಾವ ರೀತಿಯಾಗಿ ಹುಟ್ಟಿಕೊಂಡಿರುತ್ತೆ ಅಂತ. ಆದರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣದಾಗಿ ಬ್ರೀಫ್ ಆಗಿ ಹೇಳುವುದಾದ್ರೆ ಸರ್, ನೀವು ಮೊದಲಿಗೆ ಪ್ರಸಾದ್ ನೇತ್ರಾಲಯ ಅನ್ನುವಂಥದ್ದು ಶುರು ಮಾಡುವಾಗ ಇಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಜನರಿಗೆ ಮಾಡುವಂಥ ಒಳ್ಳೆಯ ಕೆಲಸಗಳು ನಿಮ್ಮಿಂದ ಮಾಡಲಿಕ್ಕಾಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಇಟ್ಟುಕೊಂಡು ಶುರು ಮಾಡಿದ್ರ, ಆ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಪ್ರಸಾದ್ ನೇತ್ರಾಲಯ ಪ್ರಾರಂಭ ಮಾಡುವ ಸಮಯದಲ್ಲಿ ಮೊದಲು ನಾನು ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಉಡುಪಿಯಲ್ಲಿ ಕೆಲಸ ಮಾಡ್ತಿದ್ದೆ. ಭಾಳ ಬಡ ರೋಗಿಗಳು ಬರ್ತಾಯಿದ್ರು. ಆ ಒಂದು ಬಡ ರೋಗಿಗಳ ನೋವನ್ನು ನಾನು ಅರ್ತಿದ್ದೀನಿ. ಈಗ ಹಣವಂತರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರ್ಬೋದು, ಆದರೆ ಬಡ ರೋಗಿಗಳು ಎಲ್ಲಿ ಹೋಗಬೇಕು? ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಣ್ಣಿನ ವಿಭಾಗ ಇದ್ದರೂ ಸಮೇತ ಇನ್ನು ಅದು ಮೇಲ್ದರ್ಜೆ ಏರಲಿಕ್ಕೆ ಕೆಲವೊಂದು ವರ್ಷಗಳು ಹಿಡಿಬೋದು. ಈಗ ಮೇಲ್ದರ್ಜೆಗೆ ಸರ್ಕಾರ ಭಾಳ ಉತ್ತಮ ರೀತಿ ಆಲೋಚನೆಯನ್ನು ಮಾಡ್ತಾ ಇದೆ. ಅದನ್ನು ಮೇಲ್ದರ್ಜೆಗೆ ಏರಿಸುವಂಥ ಕೆಲಸವನ್ನು ಸಮೇತ ಮಾಡ್ತಾ ಇದೆ. ಆದರೆ ಆ ಮೇಲ್ದರ್ಜೆಗೆ ಏರುವ ತನಕ ಜನರಿಗೆ ತೊಂದರೆ ಆಗಬಾರ್ದು. ಇಂಥ ವಿಷಯವನ್ನು ನಾವು ಪ್ರೈವೇಟ್ ಅಥವಾ ಖಾಸಗಿ ಆಸ್ಪತ್ರೆ ಮೂಲಕ ನಾವು ಪಿಕಪ್ ಮಾಡಿದರೆ ಖಂಡಿತವಾಗಿಯೂ ಅನ್ನತ್ವವನ್ನು ಹೋಗಲಾಡಿಸುವಂಥ ಒಂದು ನಾವು ಕೆಲಸವನ್ನು ಮಾಡಬಹುದು. ಸೊ ಈ ನಿಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆ ಮೇಲ್ದರ್ಜೆಗೆ ಅದು ಯಾವಾಗ ಇರ್ತದೆ, ಅದೊಂದು ಸರ್ಕಾರದ ಕೆಲವೊಂದು ಪ್ರೊಸೀಜರ್ ಇರ್ತದೆ, ಅದರ ಮೂಲಕವೇ ಮೇಲ್ದರ್ಜೆಗೆ ಏರಬೇಕು. ಕೆಲವೊಂದು ಆಸ್ಪತ್ರೆಗಳನ್ನು ಸರ್ಕಾರ ಮೇಲ್ದರ್ಜೆಗೆ ಏರಿಸಿದೆ, ಉದಾಹರಣೆಗೆ ಬೆಂಗಳೂರು ಮಿಂಟೋ ಆಸ್ಪತ್ರೆ, ಕೆಲವೊಂದು ಮೆಡಿಕಲ್ ಕಾಲೇಜ್ಗಳಲ್ಲಿ. ಆದರೆ ಎಲ್ಲ ಆಸ್ಪತ್ರೆಯಲ್ಲಿಯೂ ಕಣ್ಣಿನ ವಿಭಾಗವನ್ನು ಮೇಲ್ದರ್ಜೆಗೆ ಏರಿಸಬೇಕಾದ್ರೆ ಅದೇ ಆದಂಥ ಸಮಯಾವಕಾಶವನ್ನು ಬೇಕು.
ಈ ನಿಟ್ಟಿನಲ್ಲಿ ರೋಗಿಗಳು ದೊಡ್ಡ ಊರಿಗೆ ಬಂದು ಅವರ ಕಣ್ಣು ಪರೀಕ್ಷೆ ಮಾಡುವುದು ಬಹಳ ಕಷ್ಟ ಈ ನಿಟ್ಟಿನಲ್ಲಿ ಸರ್ವರಿಗೂ ದೃಷ್ಟಿ ಎಂಬ ಕಾರ್ಯಕ್ರಮದಡಿ ಪ್ರಸಾದ್ ನೇತ್ರಾಲಯ ಇದೇ ತಾರೀಕು 30 ರಂದು ಮೊಬೈಲ್ ಕಣ್ಣಿನ ವಾಹನ ಅನ್ನು ಜನರಿಗೆ ನಾವು ಪರಿಚಯಿಸುತ್ತಾ ಇದ್ದೇವೆ ಓಕೆ ಈ ಒಂದು ಯಾವ ರೀತಿಯಾಗಿ ಸರ್ ಇದು ನಡೆಯುತ್ತೆ ಅಂತ ಮತ್ತು ಮೊದಲಿಗೆ ಈ ವಾಹನವನ್ನು ದೇಣಿಗೆಯಾಗಿ ನೀಡಿದಂತ ಮಹಾದಾನಿ ಬೆಂಗಳೂರಿನ ಸೆಂಚುರಿ ಗ್ರೂಪಿನ ಮಾಲಕರಾದಂತ ದಯಾನಂದ ಪೈ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಬಹಳ ಒಂದು ಸಹೃದಯಿ ಅವರು ಪ್ರಸಾದ್ ನೇತ್ರಾಲಯ ಮಂಗಳೂರು ದಯಾನಂದ ಡಾಕ್ಟರ್ ದಯಾನಂದ ಪೈ ಮತ್ತು ಡಾಕ್ಟರ್ ಸತೀಶ್ ಪೈ ಅವರ ಹೆಸರಿನಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅಂತ ನಾನು ಇವತ್ತು ನೆನಪಿಸ್ತಾ ಇದ್ದೇನೆ ಸೋ ಹೀಗಾಗಿ ದಯಾನಂದ ಪೈಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ಪ್ರಸಾದ್ ನೇತ್ರಾಲಯ ನನ್ನ ಆಸ್ಪತ್ರೆ ಅಂತ ಈ ನಿಟ್ಟಿನಲ್ಲಿ ಅವರು ನಮ್ಮ ಆಸ್ಪತ್ರೆಗೆ ಒಂದು ಉಚಿತವಾದಂಥ ಒಂದು ವಾಹನವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಉಪಕರಣಗಳನ್ನು ಜರ್ಮನಿಯ ಖ್ಯಾತ ಕಂಪನಿಯಾದಂಥ ಕಾರ್ಲ್ ಜೈಸ್ ಮೆಡಿಟೆಕ್ ಅವರು ನೀಡ್ತಾ ಇದ್ದಾರೆ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮ ಇದೇ ತಾರೀಕು 30ನೇ ಮಂಗಳವಾರ ಆಗಸ್ಟ್ ತಿಂಗಳಲ್ಲಿ ಸಾಯಂಕಾಲ 4 ಗಂಟೆಗೆ ಪ್ರಸಾದ್ ನೇತ್ರಾಲಯದಲ್ಲಿ ನಡೆಯತಾ ಇದೆ ಈ ಒಂದು ಕಾರ್ಯಕ್ರಮವನ್ನು ನನ್ನ ಮಿತ್ರಾದಂತ ಭಾರತೀಯ ಜನತಾ ಪಕ್ಷ ಕರ್ನಾಟಕದ ಅಧ್ಯಕ್ಷರು ಮಂಗಳೂರಿನ ಲೋಕಸಭಾ ಕ್ಷೇತ್ರದ ಸಂಸದರಾದಂತ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ಉದ್ಘಾಟಿಸುತ್ತಿದ್ದಾರೆ ಅದರ ಜೊತೆಗೆ ಸ್ವಯಂ ದಯಾನಂದ ಪೈ ಅವರು ಬಂದು ಈ ಒಂದು ವಾಹನದ ಕೀಲಿಯನ್ನು ಹಸ್ತಾಂತರಿಸ್ತಾ ಇದ್ದಾರೆ ಮತ್ತೆಲ್ಲ ಗಣ್ಯರಾದಂಥ ವೇದವ್ಯಸ್ಕ ಮತ್ತು ಯುಟಿಕಾದರು ಮತ್ತು ಕಾರ್ಲ್ ಜೈಸ್ ಕಂಪನಿಯ ಹಿರಿಯರಾದಂಥ ಅರುಣ್ ಶೆಟ್ಟು ರಾಮಚಂದ್ರ ಭಟ್ರು ಇವರೆಲ್ಲರೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಾರೆ ಏನಪ್ಪ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದಂಥ ಡಾಕ್ಟರ್ ವಿಜಯಕುಮಾರ್ ಅವರು ಶುಭಾಶಂಸನಿಗೆ ಇಲ್ಲಿದ್ದಾರೆ ಸೊ ಈ ಒಂದು ವೆಹಿಕಲ್ನಲ್ಲಿ ಏನಿದೆ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ವೆಹಿಕಲ್ನಲ್ಲಿ ಕಂಪ್ಯೂಟರೀಕೃತ ಕಣ್ಣಿನ ಪರೀಕ್ಷೆ ಕಂಪ್ಯೂಟರೀಕೃತ ಕಣ್ಣಿನ ಒತ್ತಡ ಪರೀಕ್ಷೆ ಕಣ್ಣಿನ ರೆಟಿನಾ ಪರೀಕ್ಷೆಯ ಉಪಕರಣಗಳು ಕಣ್ಣಿನ ದೃಷ್ಟಿದೋಷವನ್ನು ಕಂಡುಹಿಡಿಯುವುದು ಮತ್ತು ಕರ್ನಾಟಕದ ಔಟ್ಲೆಟ್ ಸಮೇತ ಈ ಒಂದು ವೆಹಿಕಲ್ನಲ್ಲಿ ಇರ್ತದೆ ಹಾಗಾಗಿ ರೋಗಿಗೆ ಹೆಚ್ಚಿನ ಒಂದು ಡಯಾಗ್ನೋಸಿಸನ್ನು ನಮಗೆ ಅಲ್ಲಿ ಸ್ಪಾಟ್ನಲ್ಲೇ ಮಾಡಲಿಕ್ಕಾಗ್ತದೆ ಪ್ರತಿ ವಾಹನದಲ್ಲಿ ಒಬ್ಬರು ವೈದ್ಯರು ಕಣ್ಣಿನ ವೈದ್ಯರು ಅದರ ಜೊತೆಗೆ ಎರಡು ಟೆಕ್ನಿಷಿಯನ್ಸು ಒಬ್ಬರು ಆಪ್ಟಿಷಿಯನ್ಸು ಕೆಲಸ ಮಾಡ್ತಾ ಇದ್ದಾರೆ ಇದು ಪ್ಯೂರ್ಲಿ ಏರ್ ಕಂಡೀಷನ್ ಒಂದು ವಾಹನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಓಕೆ ಸರ್ ಈ ಒಂದು ಸರ್ವರಿಗೂ ದೃಷ್ಟಿ ಈ ಒಂದು ವಿಚಾರದ ಬಗ್ಗೆ ನಾವು ಮಾತನಾಡೋಣ ಆದರೆ ಒಂದು ಸಣ್ಣ ಬ್ರೇಕನ್ನು ತಗೊಂಡು ಬೇಗ ವಾಪಸ್ ಬಂದ್ಬಿಡೋಣ ಎಸ್ ವೀಕ್ಷಕರೇ ದೃಷ್ಟಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ ವಿರಾಮದ ಬಳಿಕ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಅರ್ಪಿಸುವ ದೃಷ್ಟಿ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮ ಜೊತೆಗೆ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ್ಲು ಅವರಿದ್ದಾರೆ ಅವರು ನಮಗೆ ಸರ್ವರಿಗೂ ದೃಷ್ಟಿ ಅನ್ನುವಂಥ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು ಎಸ್ ಡಾಕ್ಟರ್ ನೀವು ಹೇಳಿದ್ರಿ ಅದರಲ್ಲಿ ಕಣ್ಣಿನ ತಪಾಸಣೆಯನ್ನು ನಾವು ಆ ಸ್ಪಾಟಲ್ಲೇ ಮಾಡ್ಬೋದು ಆ ಒಂದು ವಾಹನದಲ್ಲಿ ಅಂತ ನೀವು ಹೇಳಿದ್ರಿ ಇನ್ನು ಕೇಳೋದಾದರೆ ಈ ಒಂದು ಸರ್ವರಿಗೂ ದೃಷ್ಟಿ ಅನ್ನುವಂಥ ಒಂದು ಏನು ಕಾನ್ಸೆಪ್ಟ್ ಇದೆ ಅದನ್ನು ಯಾರ್ಯಾರೆಲ್ಲ ಸದುಪಯೋಗ ಪಡಿಸ್ಕೊಳ್ಬೋದು ಅನ್ನುವಂಥದ್ದು ಮುಖ್ಯವಾಗಿ ಈ ವಾಹನವನ್ನು ನಾವು ಇಂಟೀರಿಯರ್ ಆದ ಜಾಗಕ್ಕೆ ತಗೊಂಡು ಹೋಗ್ತೇವೆ
ಉದಾಹರಣೆಗೆ ಅತ್ಯಂತ ಒಂದು ಉಡುಪಿ ಜಿಲ್ಲೆಯಲ್ಲಿ ನಕ್ಸಲ್ ಏರಿಯಾ ಅಂದರೆ ಸಿದ್ದಾಪುರ ಅಥವಾ ಮಂಗಳೂರು ಜಿಲ್ಲೆಯಲ್ಲಿ ಕೆಲವೊಂದು ಇಂಟೀರಿಯರ್ ಜಾಗಗಳು ಕಡಬ ಇರ್ಬೋದು ಅಥವಾ ಸುಬ್ರಹ್ಮಣ್ಯದ ಒಳಗಡೆ ಅಲ್ಲಿ ಇರ್ಬೋದು ಗುಂಡಿಯ ಇರ್ಬೋದು ಅಥವಾ ಕೆಲವೊಂದು ಜಾಗದಲ್ಲಿ ಅವರಿಗೆ ಬಹಳ ಕಷ್ಟ ಮಂಗಳೂರಿಗೆ ಬರಲಿಕ್ಕೆ ಕಷ್ಟ ಆದಂಥ ಜಾಗದಲ್ಲಿ ಈ ಒಂದು ವಾಹನವನ್ನು ಒಂದೊಂದು ವಾರದಲ್ಲಿ ಒಂದೊಂದು ದಿವಸ ಒಂದೊಂದು ಕಡೆಗೆ ಆ ವಾಹನವನ್ನು ನಾನು ತಗೊಂಡು ಹೋಗ್ತೇವೆ ಇದರ ಜೊತೆಗೆ ಈ ವಾಹನದ ಮೇಂಟೆನೆನ್ಸು ನಮಗೆ ಖರ್ಚು ತಗಲ್ತದೆ ಯಾಕಂತೇಳಿದ್ರೆ ಅದರ ಡೀಸೆಲ್ ಖರ್ಚು ಇರ್ಬೋದು ಹೋಗಿ ಬರುವಂಥ ಖರ್ಚು ನಾವು ಏನು ಡಿಸೈಡ್ ಮಾಡಿದ್ದೇವಂತೇಳಿ ಯಾರು ಬಂದು ಬಿ ಪಿ ಎಲ್ ಕಾರ್ಡನ್ನು ತೋರಿಸ್ತಾರೆ ಅವರಿಗೆ ಪೂರ್ತಿ ಉಚಿತವಾದಂಥ ಟ್ರೀಟ್ಮೆಂಟು ಯಾರು ಎ ಪಿ ಎಲ್ ಕಾರ್ಡ್ ತರ್ತೇವ್ರೆ ಅವರಿಗೆ 50% ಕನ್ಸೆಷನ್ನು ಯಾರಿಗೆ ಯಾವುದೇ ಕಾರ್ಡ್ ಇಲ್ಲದೆ ಕೆಲವರು ಬಡ ರೋಗಿಗಳು ಬಂದರೂ ಸಮೇತ ಅವ್ರಿಗೆ ಉಚಿತವಾಗಿ ಮಾಡ್ತೀವಿ ಕೆಲವರು ಪ್ರೈವೇಟಾಗಿ ಬಂದು ತೋರಿಸೋ ಬದಲು ಅಲ್ಲೇ ಕ್ಲಿನಿಕ್ಕಿಗೆ ಬಂದರೆ ಅವರಿಗೆ ಮಿನಿಮಮ್ ಚಾರ್ಜನ್ನು ಮಾಡ್ತೇವೆ ಇಲ್ಲಿ ಕ್ಲಿನಿಕ್ನಲ್ಲಿ ಚಾರ್ಜ್ ಮಾಡಿದಂಗೆ ಮಾಡಲಿಕ್ಕಾಗೋದಿಲ್ಲ ಮಿನಿಮಮ್ ಚಾರ್ಜ್ ಮಾಡ್ತೇವೆ ಸೊ ಕನ್ನಡಕವನ್ನು ಅದರಲ್ಲೂ ಬಡವರು ಬಂದರೆ ಅವರಿಗೆ ಫ್ರೀ ಕನ್ನಡಕ ಅಥವಾ ಸ್ವಲ್ಪ ಎಫರ್ಟೇಬಲ್ ಒಳ್ಳೆ ಇನ್ನೂ ತುಂಬ ಒಳ್ಳೆ ಕನ್ನಡಕ ಬೇಕಾದರೆ ಅವರಿಗೆ ಸ್ವಲ್ಪ ಕಡಿಮೆ ದರದಲ್ಲಿ ಒಳ್ಳೆ ರೀತಿಯ ಕನ್ನಡಕವನ್ನು ಕೊಡುವಂಥ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೆವು ನಮ್ಮ ಮುಖ್ಯ ಉದ್ದೇಶ ಅಂತೇಳಿದರೆ ಜನರಿಗೆ ಬಂದು ಹೋಗುವಂಥ ಸಮಯವನ್ನು ಉಳಿಸುವಂಥ ಒಂದು ಕೆಲಸ ಮತ್ತು ಮನೆ ಮನೆಗೆ ಹೋಗಿ ಕಣ್ಣು ಪರೀಕ್ಷೆ ಮಾಡಿದರೆ ಅದೆಷ್ಟೋ ಜನ ಗೊತ್ತಿಲ್ಲದೆ ಕುರುಡರಾಗುವುದನ್ನು ತಡಿಬೋದು ಎಂಬುದು ನನ್ನ ಆಸೆ ಅದರ ಜೊತೆಗೆ ಈಗಾಗಲೇ ಕೆಲವರು ಕುರುಡರು ಆಗಿದ್ದಾರೆ ಅವರಿಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಬೇಸರದಿಂದ ನಮ್ಮ ಮನೆಯಲ್ಲಿ ಕೂತಿರ್ಬೋದು ಅವರನ್ನು ಒಂದು ಪರೀಕ್ಷೆ ಮಾಡುವಂಥ ಅವಕಾಶ ನಮಗೆ ಸಿಗ್ತದೆ ಸೊ ಮುಖ್ಯವಾಗಿ ಯಾಕಂದರೆ ನನಗೆ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯಾದ ಯಡಿಯೂರಪ್ಪ ಅವರು ನನಗೆ 2019 ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ನಿಮ್ಮಿಂದ ಭಾಳ ಕೆಲಸ ಆಗಬೇಕು ಡಾಕ್ಟರ್ ಅಂತ ಮುಖ್ಯಮಂತ್ರಿ ನನ್ನಂತರ ಹೇಳಿದರು ಅದಾದಮೇಲೆ 2021 ನನಗೆ ಕನ್ನಡ ಹಂಪಿ ಯೂನಿವರ್ಸಿಟಿಯಿಂದ ನಾಡೋಜ ಬಿರುದನ್ನು ಸಮೇತ ಕೊಟ್ಟರು ಹಾಗಾಗಿ ನಾವು ನಮ್ಮದು ಒಂದು ಹಳ್ಳಿಲೆ ಸೇವೆ ಎಂಬಂತೆ ಇಂಥ ಒಂದು ಇಂಟೀರಿಯರ್ ಆಫ್ ದ ಕರ್ನಾಟಕ ಸ್ಟೇಟ್ ಅಥವಾ ಅತ್ಯಂತ ಜನರಿಗೆ ಬಂದು ಹೋಗ್ಲಿಕ್ಕೆ ಕಷ್ಟ ಆಗುವಂಥ ಜಾಗಗಳನ್ನು ನಾವು ಗುರುತಿಸಿ ಆ ಜಾಗದಲ್ಲಿ ಈ ವಾಹನದೊಂದಿಗೆ ಹೋಗಿ ರೋಗಿಗಳ ಪರೀಕ್ಷೆ ಮಾಡಿ ಅವರಿಗೊಂದು ರಿಸಲ್ಟ್ ಕೊಟ್ಟರೆ ಭಾಳಷ್ಟು ಅಂಧತ್ವದಿಂದ ಜೀವನ ಪೂರ್ತಿ ಸೊರಗುವಂಥ ರೋಗಿಗಳಿಗೆ ಬೆಳಕು ಬರ್ಬೋದು ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾನು ಈ ವಾಹನದ ಕೊಡುಗೆ ದಾನಿಯಾದಂಥ ಡಾಕ್ಟರ್ ದಯಾನಂದ ಪೈ ಅವರಿಗೂ ಡಾಕ್ಟರ್ ಸತೀಶ್ ಪೈ ಅವರಿಗೂ ಮತ್ತು ಅವರ ಪೂರ್ತಿ ಕುಟುಂಬದವರಿಗೆ ಧನ್ಯವಾದವನ್ನು ಹೇಳ್ತೇನೆ ಆ ಭಗವಂತನು ಅವರ ಕುಟುಂಬಕ್ಕೆ ಸದಾಕಾಲ ಆಶೀರ್ವಾದವನ್ನು ನೀಡ್ತಾ ಇರಲಿ ಅದರ ಜೊತೆಗೆ ಕಾಲ್ ರೈಸ್ ಕಂಪನಿಯ ಚೀಫ್ ಆಪರೇಟಿಂಗ್ ಆಫೀಸರ್ ಆದಂಥ ಅರುಣ್ ಶೆಟ್ಟರು ಮಾರ್ಕೆಟಿಂಗ್ ಮ್ಯಾನೇಜರ್ ಆದಂಥ ರಾಮಚಂದ್ರ ಭಟ್ರು ಇವರೂ ಉಪಕರಣಗಳನ್ನು ನೀಡಲಿಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಅವರಿಗೂ ದೇವರ ಹತ್ರ ಒಳ್ಳೆಯದಾಗಲಿ ಅಂತ ನಾನು ಬೇಡ್ತಾ ಈ ಒಂದು ಅಭೂತಪೂರ್ವವಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆ ಹುರಿದುಂಬಿಸಿದಂಥ ಸಂಸ್ಥಿತಾದಂಥ ನಳಿನ್ ಕುಮಾರ್ ಕಟೀಲಿಗೂ ಧನ್ಯವಾದ ಹೇಳುತ್ತಾ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಪ್ರಸಾದ್ ನೇತ್ರಾಲಯ ಮುಂದೆ ಬಂದಿದೆ ಜನರ ಹತ್ರ ರಿಕ್ವೆಸ್ಟ್ ಏನಂತ ಹೇಳಿದರೆ ನಿಮ್ಮ ಇದೆಲ್ಲ ಮಾಡೋದು ನಿಮಗೋಸ್ಕರ ನಿಮ್ಮ ಸಹಕಾರ ನನಗೆ ಯಾವಾಗಲೂ ಬೇಕು ಯಾಕಂದರೆ ನಾನು ಮಂಗಳೂರು ಅಥವಾ ಉಡುಪಿಯಲ್ಲಿ ಮೊದಲೇ ಬಾರಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡುವಾಗ ನಮ್ಮ ಪ್ರಸಾದ್ ನೇತ್ರಾಲಯ ಇಲ್ದಿದ್ದಂಥ ಉಪಕರಣಗಳಿಲ್ಲ ನಮ್ಮ ವೈದ್ಯರ ತಂಡ ಅಲ್ಟಿಮೇಟ್ ಇದೆ ಆದರೂ ಕೆಲವೊಂದು ಜನರು
ಎಲ್ಲೆಲ್ಲೋ ಹೋಗಿ ಕಣ್ಣು ಪರೀಕ್ಷೆ ಮಾಡ್ತಾರೆ. ಒಬ್ಬೊಬ್ಬರಿಗೆ ಫೇವ್ರೇಟ್ ಡಾಕ್ಟರ್ ಇರ್ಬೋದು, ಆದರೆ ಜನರ ಹತ್ರ ಒಂದೇ ರಿಕ್ವೆಸ್ಟ್ ಅಂತ ಹೇಳಿದರೆ, ವೈದ್ಯರ ಬಳಿ ಹೋಗುವಾಗ ಜಾತ್ಯತೀತಿಯನ್ನು ಮರೆತು ತಾನು ಇದೇ ಜಾತಿಯವನ ಡಾಕ್ಟರ್ ಹತ್ರ ಹೋಗಬೇಕು, ನನ್ನ ಜಾತಿಯವ್ರ ಹತ್ರ ಹೋಗಬೇಕು, ನನ್ನ ಜಾತಿ ಡಾಕ್ಟರ್ ಬೆಸ್ಟು, ಇಂಥ ಒಂದು ಜಾತ್ಯತೀತ ಎಂಬ ಒಂದು ವಿಷಯವನ್ನು ಮರೆತು ಎಲ್ಲಿ ಯಾವನು ಕ್ವಾಲಿಟಿ ಟ್ರೀಟ್ಮೆಂಟ್ ಕೊಡ್ತಾನೆ ಅಂಥ ಡಾಕ್ಟರ್ ಹತ್ರ ಹೋದರೆ ಖಂಡಿತವಾಗಿ ಅವನಿಗೆ ಉತ್ತಮ ರೀತಿಯ ಆರೋಗ್ಯ ಚಿಕಿತ್ಸೆ ಸಿಗಲಿಕ್ಕೆ ಸಾಧ್ಯ ಎಂಬುದು ನಾನು ಭಾವಿಸುತ್ತೇನೆ. ಖಂಡಿತವಾಗಿ ಡಾಕ್ಟರ್, ಇನ್ನು ಕೇಳುದಾದ್ರೆ, ಈಗ ನೀವು ಹೇಳಿದ್ರಿ ಬಹಳ ಒಂದು ಇಂಟೀರಿಯರ್ ಜಾಗಗಳಿಗೆ ಒಂದು ವಾಹನವನ್ನು ನಾವು ತಗೊಂಡು ಹೋಗ್ತಾ ಇದ್ದೇವೆ ಅಂತ. ಖಂಡಿತವಾಗಿಯೂ ಅಲ್ಲಿಯ ಒಂದು ಜನರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಂದು ಸಲ ಅವ್ರು ನಮಗೆ ಟ್ರೀಟ್ಮೆಂಟ್ ಕೊಡ್ಬೋದು, ಇನ್ನೊಂದು ಸಲ ನಮಗೆ ಬೇಕು ಅಂತ ಹೇಳಿದ್ರೆ ಅವಾಗ ನಮ್ಮ ಹತ್ರ ಹಣ ತಗೊಳ್ತಾರಾ? ಈ ಒಂದು ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ನಾವು ರೆಗ್ಯುಲರ್ ಆಗಿ ಒಂದು ದಿವಸ ಫಿಕ್ಸ್ ಮಾಡಿರ್ತೀವಿ, 15 ದಿವಸಕ್ಕೆ ಒಂದು ಸತಿ ಆ ಒಂದು ಏರಿಯಾಕ್ಕೆ. ಅದೇ ದಿವ್ಸಕ್ಕೆ ಹೋದಾಗ ಯಾರಿಗೆ ಫ್ರೀ ಮಾಡಿದ್ರೆ ಅವ್ರಿಗೆ ಫ್ರೀ ಮಾಡ್ತಾ ಇರ್ತೇವೆ. ಅವ್ರು ಬಿ ಪಿ ಎಲ್ ಕಾರ್ಡ್ ಬಂದು ತೋರಿಸ್ಬೇಕು, ಬಿ ಪಿ ಎಲ್ ಕಾರ್ಡ್ ಬಂದು ತೋರಿಸಿದ್ರೆ ಫ್ರೀ ಮಾಡ್ತೇವೆ. ಬಿ ಪಿ ಎಲ್ ಕಾರ್ಡ್ ತರದಿದ್ದರೆ ಅದು ಚಾರ್ಜ್ ಮಾಡಬೇಕಾಗ್ತದೆ. ಅದು ಚಾರ್ಜ್ ಅಂದರೆ ನಾಮಿನಲ್ ಚಾರ್ಜಸ್, ಅದು ನಮ್ಮ ಒಂದು ಡೀಸೆಲ್ ಚಾರ್ಜು ಮತ್ತು ಅಲ್ಲಿದ್ದಂಥ ಸ್ಟಾಫ್ಗಳ ಒಂದು ಸಂಬಳ ನಮಗೆ ಬಂದು ಹೋದರೆ ಮೋರ್ ದೆನ್ ಸಫಿಷಿಯಂಟ್. ಆ ಥರ ನೀವು ಹೇಳ್ತಾ ಇದ್ರ. ಇನ್ನು ಕೇಳೋದಾದರೆ ಕಣ್ಣಿನ ತಪಾಸಣೆಯ ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಕಣ್ಣಿನ ತಪಾಸಣೆ ಅಂತ ಹೇಳುವಾಗ ಎಲ್ಲರೂ ಕೂಡ ಮುಂದೆ ಬರುವುದಿಲ್ಲ, ನನ್ನ ಕಣ್ಣು ಸರಿ ಉಂಟು, ನಾನು ಯಾಕೆ ಹೋಗ್ಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ಒಂದು ಬಗ್ಗೆ ಜನರಿಗೆ ಒಂದು ಅರಿವನ್ನು ನಿಮ್ಮ ಪರವಾಗಿ ನೀವು ಕೊಡೋದಾದರೆ ಏನು ಹೇಳ್ತೀರಾ ಸರ್? ಕಣ್ಣಿನ ಪರೀಕ್ಷೆಯನ್ನು ಎಲ್ಲರೂ ಮಾಡ್ಕೊಳ್ಬೇಕು. ಹುಟ್ಟಿನ ಮಗುವಿಂದನೂ ಕಣ್ಣಿನ ಪರೀಕ್ಷೆಯನ್ನು ಮಾಡ್ಕೋಬೇಕು. ಹುಟ್ಟುವಾಗ ಮಗುವಿನ ಕಣ್ಣಿನಲ್ಲಿ ಮೆಳ್ಳೆ ಕಣ್ಣಿದ್ರೆ ಕೂಡಲೇ ನಿಮ್ಮ ಸಮೀಪದ ಕಣ್ಣಿನ ವೈದ್ಯರ ಹತ್ರ ಕಣ್ಣನ್ನು ಪರೀಕ್ಷೆ ಮಾಡಿಸಿ. ಕಣ್ಣಿನ ವೈದ್ಯರ ಹತ್ರ ತೋರಿಸಿದಾಗ ಅವರು ಕನ್ನಡಕ ಕೊಟ್ಟರೆ ಚಿಕ್ಕ ಮಗುವಿಗೆ ಕನ್ನಡಕವನ್ನು ನೀವಾಗಿ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಪ್ರತಿ 6 ತಿಂಗಳಿಗೋಸ್ಕರ ನಿಮ್ಮ ಕಣ್ಣನ್ನು ಪರೀಕ್ಷೆ ಮಾಡಬೇಕು. ಕೆಲವೊಂದು ಬಾರಿ ಇಂಥ ಒಂದು ಮೆಳ್ಳೆಗಣ್ಣಿದ್ದಾಗ ಮಕ್ಕಳಿಗೆ ಕೆಲವೊಂದು ಬಾರಿ ಕಣ್ಣಿನ ವೈದ್ಯರು ಸರ್ಜರಿ ಮಾಡಲಿಕ್ಕೆ ಹೇಳಿದಾಗ ಅದನ್ನು ಮಾಡದೆ ಹಿಂಜರಿಬೇಡಿ, ಕೂಡಲೇ ಮಾಡಿಸ್ಕೊಳ್ಳಿ. ಯಾಕಂತೇಳಿದರೆ ಮೆಳ್ಳೆಗಣ್ಣಿದ್ದಾಗ ಕಣ್ಣಿನ ಒಂದು ಕಣ್ಣಿನ ದೃಷ್ಟಿ ಹೊರಟೋಗಿರ್ತದೆ, ಅದು ಮತ್ತೆ ಅದನ್ನು ರಿಕವರಿ ಮಾಡೋದು ಭಾಳ ಕಷ್ಟ. 40 ವರ್ಷ ಮೇಲ್ಪಟ್ಟವರಿಗೆ ಸಮೀಪ ಕಾಣದೇ ಇರುವುದೊಂದು ಪ್ರಕೃತಿ ನಿಯಮ. ಹಾಗಾಗಿ 40 ವರ್ಷ ಇಮಿಡಿಯೇಟು ಆದ ಮೇಲೆ ಒಂದು ಬಾರಿ ಕಣ್ಣಿನ ವೈದ್ಯರ ಹತ್ರ ಹೋಗಿ ತೋರಿಸಿ, ಕನ್ನಡಕವನ್ನು ಬರ್ಕೊಟ್ರೆ ಕನ್ನಡಕವನ್ನು ಇಡುವಂಥ ಪ್ರಯತ್ನ ಮಾಡಿ. ಪ್ರಸಾದ್ ನೇತ್ರಾಲಯದ ಆಸ್ಪತ್ರೆಯಲ್ಲಿ ಕನ್ನಡಕವನ್ನು ಇಡದೇನೆ ಕಣ್ಣು ನೋಡುವಂಥ ವಿಶೇಷ ರೀತಿಯ ಉಪಕರಣಗಳು ಮತ್ತು ಟೆಕ್ನಾಲಜಿ ಸಮೇತ ನಮ್ಮ ಹತ್ರ ಇದೆ. ನೀವು ಕಣ್ಣನ್ನು ಇಲ್ಲೇ ಪರೀಕ್ಷೆ ಮಾಡಿ. ನೀವಾಗಿ ವೈದ್ಯರ ಹತ್ರ 3-4 ಪ್ರಶ್ನೆಯನ್ನು ಕೇಳಿ. ಡಾಕ್ಟರ್, ನೀವು ಕಣ್ಣನ್ನು ಪರೀಕ್ಷೆ ಮಾಡುವಾಗ ಬಿ ಪಿ ಕಾಯಿಲೆ ಇದೆ ಅಂತ ತಿಳಿದು ಬಂದಿದಾ? ಡಾಕ್ಟರ್, ನೀವು ಕಣ್ಣನ್ನು ಪರೀಕ್ಷೆ ಮಾಡುವಾಗ ಶುಗರ್ ಎಂಬ ಕಾಯಿಲೆ ನಿಮಗೆ ಗೊತ್ತಾಯಿತಾ? ಡಾಕ್ಟರ್, ನೀವು ಕಣ್ಣನ್ನು ಪರೀಕ್ಷೆ ಮಾಡುವಾಗ ಕಣ್ಣಿನ ಒತ್ತಡವನ್ನು ಪರೀಕ್ಷೆ ಮಾಡಿದ್ರಾ? ಇಂಥ ಕೆಲವೊಂದು ಪ್ರಶ್ನೆಗಳನ್ನು ನೀವಾದರೆ ಕೇಳಿದರೆ ಯಾವುದೇ ವೈದ್ಯನು ಕಣ್ಣಿನ ಪರೀಕ್ಷೆ ಮಾಡುವಾಗ ಅವನು ಸವಿವರವಾಗಿ ಕಣ್ಣಿನ ಪರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ. ಕಣ್ಣಿನ ಪರಿರೋಗಕ್ಕೆ ಯಾವುದೇ ಟೆನ್ಷನ್ ಮಾಡಬೇಕಂತೇಳಿಲ್ಲ. ಈಗ ಹೊಲಿಗೆ ರಹಿತ, ಇಂಜೆಕ್ಷನ್ ರಹಿತ, ಮತ್ತು ಮುಂದೆ ಕನ್ನಡಕ ಹಿಡಿದಾಗೆ ವಿಶೇಷ ರೀತಿಯ ಲೆನ್ಸ್ ಅಳವಡಿಕೆಯಿಂದ, ಅದಕ್ಕೆ ಮಲ್ಟಿಫೋಕಲ್ ಲೆನ್ಸ್ ಅಂತ ಹೇಳ್ತೇವೆ, ಅಳವಡಿಕೆಯಿಂದಾಗಿ ಅವರು ಜೀವನ ಪೂರ್ತಿ ಕನ್ನಡಕ ಹಾಕುವಂಥ ಅಗತ್ಯತೆ ಇರುವುದಿಲ್ಲ. ಅಥವಾ ಡಯಾಬಿಟಿಕ್ ಕಣ್ಣಿನ ಕಾಯಿಲೆಗೆ ಹೆದರಬೇಕನ್ನೋ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಕನ್ನಡಕ ಬೇಡ ಅಂತೇಳಿದರೆ ನಮ್ಮ ಪ್ರಸಾದ್ ನೇತ್ರಾಲಯದಲ್ಲಿ ಸ್ಮೈಲ್ ಅಥವಾ ಲ್ಯಾಸಿಕ್ ಚಿಕಿತ್ಸೆಯಿಂದ ಅಭೂತಪೂರ್ವ ಟ್ರೀಟ್ಮೆಂಟ್ಗಳು ಸಮೇತ ಕಳೆದ 10 ವರ್ಷದಿಂದ ಲಭ್ಯ ಇದೆ. ಹಾಗಾಗಿ ಒಂದು ಜನರ ರಿಕ್ವೆಸ್ಟ್ ಏನಂತ ಹೇಳಿದರೆ, ಕಣ್ಣಿನ ಸಮಸ್ಯೆ ಉಂಟು ಅನ್ನೋ ಮನಸ್ಸಿಗೆ ಬಂದರೆ ಕೂಡಲೇ ನಿಮ್ಮ ಸಮೀಪದ ಕಣ್ಣಿನ ವೈದ್ಯರ ಹತ್ರ ತೋರಿಸಿ. ಒಂದು ಇನ್ನೊಂದು, 40 ವರ್ಷ ಮೇಲ್ಪಟ್ಟವರು ಸಮಸ್ಯೆ ಇಲ್ಲದಿದ್ದರೂ ಪ್ರತಿ 6 ತಿಂಗಳಿಗೊಂದ್ಸತಿ ಕಣ್ಣು ಪರೀಕ್ಷೆ ಮಾಡಿದರೆ ಕಣ್ಣಿನಲ್ಲಿ ಮುಂದೆ ಬರುವಂಥ ಯಾವುದಾದ್ರೂ ಕಾಯಿಲೆಗಳು ಬರಲಿಕ್ಕಿದ್ರೂ ಸಮೇತ ಅದನ್ನು ನಾವು ತಡೆಗಟ್ಟಲು ಸಾಧ್ಯ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ಕಣ್ಣಿನ ತಪಾಸಣೆ ಹಾಗೆ ಸರ್ವರಿಗೂ ದೃಷ್ಟಿ ಅನ್ನುವಂಥ ಒಂದು ಕಾರ್ಯಕ್ರಮದ ಬಗ್ಗೆ ನೀವು ನಮಗೆ ಹೇಳಿದ್ರಿ. ಆಗಸ್ಟ್ 30ನೇ ತಾರೀಕು ನಮ್ಮ ಪ್ರಸಾದ್ ನೇತ್ರಾಲಯದಲ್ಲಿ, ಮಂಗಳೂರಿನ ಪ್ರಸಾದ್ ನೇತ್ರಾಲಯದಲ್ಲಿ ಈ ಒಂದು ವಾಹನಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಪಾಲ್ಗೊಳ್ಳಿ ಅಂತ ಹೇಳ್ತಾ ತಮಗೆ ಈ ಒಂದು ನಮ್ಮ ದೃಷ್ಟಿ ವಿಶೇಷ ಕಾರ್ಯಕ್ರಮದಲ್ಲಿ ಈ ಒಂದು ಮಾಹಿತಿಯನ್ನು ನೀಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಡಾಕ್ಟರ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮ
ಕಾರ್ಯಕ್ರಮದಲ್ಲಿ ಸರ್ವರಿಗೂ ದೃಷ್ಟಿ ಎನ್ನುವಂತಹ ಒಂದು ವಿಚಾರದ ಬಗ್ಗೆ ಡಾಕ್ಟರ್ ಮಾತನಾಡಿದ್ರು. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಹೇಗೋ ಹಾಗೆ ನಾಲ್ಕು ಕೈ ಸೇರಿದ್ರೆ ಒಂದು ಒಳ್ಳೆಯ ಒಗ್ಗಟ್ಟಿನ ಜೊತೆಗೆ ಉತ್ತಮ ಕೆಲಸಗಳು ನಡೆಯುತ್ತೆ ಎನ್ನುವಂತಹ ಮಾತು ಬಹುಶಃ ನೂರಕ್ಕೆ ನೂರು ಸತ್ಯ ಅಂತ ಹೇಳ್ಬೋದು. ಇವತ್ತಿನ ನಮ್ಮ ಪ್ರಸಾದ್ ನೇತ್ರಾಲಯ ಮಂಗಳೂರಿನಲ್ಲಿ ಏನು ಕಾರ್ಯಾಚರಿಸ್ತಾ ಇದೆ, ಬೇರೆ ಬೇರೆ ಕಡೆಗಳಲ್ಲಿ ಏನು ಕಾರ್ಯಾಚರಿಸ್ತಿದೆ, ಮುಂದೊಂದು ಹೊಸ ಒಂದು ಯೋಜನೆಯೊಂದಿಗೆ ನಮ್ಮ ಮುಂದೆ ಬರ್ತಾ ಇದೆ. ಆಗಸ್ಟ್ 30ನೇ ತಾರೀಕಿನಂದು ಸರ್ವರಿಗೂ ದೃಷ್ಟಿ ಎನ್ನುವಂತಹ ಒಂದು ಕಾರ್ಯಕ್ರಮದ ಜೊತೆಗೆ ಒಂದು ವಿಶೇಷ ವಾಹನವನ್ನ ಚಾಲನೆ ನೀಡುವುದರ ಜೊತೆಗೆ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ನಮ್ಮ ಸಪೋರ್ಟ್ ಬೇಕು ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.